ದೀಪಾವಳಿ ನಾಡಿನ ಸಮಸ್ತ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು ಶುಭ ಕೋರುವರು ಸನ್ಮಾನ್ಯ ಶ್ರೀ ಬಸವರಾಜ ದಡಸುಗುರು ಜನಪ್ರಿಯ ಶಾಸಕರು ಕನಕಗಿರಿ ಕ್ಷೇತ್ರ ಈ ನಾಡಿನ ಕನ್ನಡ ನಾಡಿನ ಪ್ರತಿ ಉತ್ಸವವನ್ನು ಇತ್ತೆಲ್ಲ ಎಲ್ಲರಿಗೂ ರಾಜ್ಯೋತ್ಸವ ಶುಭಾಶಯಗಳು ಹೇಳುತ್ತಾ ಬಹಳಷ್ಟು ದೀಪಾವಳಿ ದೀಪಾವಳಿ ಹಬ್ಬ ಅಂದ್ರೆ ಇಡಿ ರಾಜ್ಯದಲ್ಲಿ ಇಡಿ ರಾಷ್ಟ್ರದಲ್ಲಿ ಒಂದು ಮೂರು ದಿನ ಬಹಳಷ್ಟು ಅಚ್ಚುಕಟ್ಟಾದಂತ ಹಬ್ಬ ಅಂತ ಕೂಡ ನಾವು ಭಾವಿಸ್ತೀವಿ ಹಳ್ಳಿ ದಿನದಲ್ಲಿ ಆದರೆ ಈ ಹಬ್ಬದ ಒಂದು ಹೃದಯವಂತಿಕೆಯನ್ನ ನಾವು ಹೇಳಬೇಕಂದ್ರೆ ಅದು ವಿಶೇಷವಾಗಿ ನಮ್ಮ ಭಾಗದಾಗ ಮುಂಗಾರು ಮಳೆ ಬಂದು ಬೆಳೆ ರೈತನ ಬೆಳೆ ಬಹಳ ಅಚ್ಚುಕಟ್ಟಾಗಿ ಚೆನ್ನಾಗಿ ಬೆಳೆ ಇರೋದ್ರಿಂದ 100 ಟಿಎಂಸಿ ನೀರು ಇರೋದ್ರಿಂದ ಬೇಸಿಗೆ ಬೆಳೆ ಬರೋದ್ರಿಂದ ನಾವೆಲ್ಲ ರೈತರಿಗೂ ಕೂಡ ಶುಭಾಶಯಗಳು ದೀಪಾವಳಿಯ ಶುಭಾಶಯಗಳು ಫಸ್ಟ್ ಆಗಿ ಹೇಳ್ತೀವಿ ಅದು ವಿಶೇಷವಾಗಿ ಇವತ್ತು ನಮ್ಮ ಭಾಗದಾಗ ಹಸಿರು ನೋಡಿದ್ರೆ ಕಣ್ಣಿಗೆ ಕಾಣವರಿಗೆ ನಸ್ತರು ಒಂದೊಂದು ವರ್ಷ ಮಳೆ ಇಲ್ಲದ ಪ್ರಾಬ್ಲಮ್ ಏನೇನು ಆಗುತ್ತೆ ಆದರೆ ಈ ವರ್ಷ ದೀಪಾವಳಿ ಒಂದು ಕೊಡಿಗಂತ ಕೂಡ ನಾವು ಭಾವಿಸ್ಬೇಕಾಗುತ್ತೆ ಮುಂಗಾರು ಬೆಳೆ ಬಹಳಷ್ಟು ಫಸ್ಟ್ ಆಗಿ ಮುಂಚೆ ಕಚ್ಚಿದಾಗ ರೈತರಿಗೆ ಹಚ್ಚಿದಾಗಲೇ ಡ್ರೈ ಬೆಲ್ಟ್ ಇರಲಿ ನೀರಾವರಿ ಇರಲಿ ಪ್ರತಿಯೊಬ್ಬ ರೈತಿಗೆ ಫಲ ಸಿಗಂತ ಇವತ್ತು ದೀಪಾವಳಿಯ ಒಂದು ಲಕ್ಷ್ಮೀ ತಾಯಿಯ ಒಂದು ಆಶೀರ್ವಾದ ಅಂತ ಕೂಡ ನಾವು ಭಾವಿಸ್ಬೇಕಾಗುತ್ತೆ ಯಾಕಂದ್ರೆ ಪ್ರತಿಯೊಬ್ಬ ರೈತನ ಕೈಯಲ್ಲಿ ಇವತ್ತು ಭತ್ತ ಇದ್ರೇ ಲಕ್ಷ್ಮೀ ಇದ್ದಂಗೆ ಲಕ್ಷ್ಮೀದ್ರಲ್ಲಿ ಲಕ್ಷ್ಮೀ ಇದ್ದಂಗೆ ಅದರಂಗೆ ಭತ್ತರ ಮುಖಾಂತರ ಈ ತಾಯಿ ಲಕ್ಷ್ಮೀ ದೇವಿ ಎಲ್ಲರಿಗೆ ಲಕ್ಷ್ಮೀ ಕೊಡುವಂಥ ಕೆಲಸ ಮಾಡ್ತಾಳೆ ಮುಂದೆ ರೇಟ್ ಕೂಡ ಒಳ್ಳೆ ರೇಟ್ ಸಿಗ್ತೈತಿ ಜನ ರೈತರು ಬಹಳ ಖುಷಿ ಆಗ್ತಾರೆ ಅದಕ್ಕಾಗಿ ಇಡೀ ನಾಡಿನ ರೈತರಿಗೆ ಹಿರಿಯರಿಗೆ ಯುವಕರಿಗೆ ತಾಯಂದ್ರಿಗೆ ಎಲ್ಲರಿಗೂ ಶುಭಾಶಯಗಳು ಹೇಳುತ್ತಾ ದೀಪಾವಳಿಯ ಒಂದು ಏನು ಶಕ್ತಿ ಏನೈತಲ್ಲ ಮುಂದಿನ ಬೆಳೆ ಕೂಡ ಆ ತಾಯಿಯ ನಿಜ ರೂಪದಲ್ಲಿ ಭತ್ತದ ರೂಪದಲ್ಲಿ ನೆಲ್ಲು ಭತ್ತನ ಕೊಡಲು ಲಕ್ಷ್ಮಣ ರೂಪದಲ್ಲಿ ಅಂತೇಳಿ ತಾಯಿನ ಪ್ರಾರ್ಥನೆ